ಒಂದು ತಿಂಗಳ ಒಳಗಡೆ ನಮ್ಮ ಕ್ಷೇತ್ರದಲ್ಲಿ ಮೂರು ಹೆಣ್ಮಕ್ಳುಗಳು ಸತ್ತೋಗಿದ್ದಾರೆ ಡೆಲಿವರಿ ಆಗಿದೆ ಸಿಸಿರಿನ್ ಆಗಿದೆ ಪಾಪ ಅಧಿಕ ರಕ್ತಸ್ರಾವದಿಂದ ಆ ಹೆಣ್ಮಕ್ಳು ಪಾಪ ಮೃತಪಟ್ಟಿದ್ದಾರೆ ಈ ಹಾಸ್ಪಿಟಲ್ ಸರಿಯಾಗಿ ಚಿಕಿತ್ಸೆ ಇದೆಲ್ಲ ಆಗ್ತದೆ ರೇಡಿಯಾಲಜಿಸ್ಟ್ ಡಾಕ್ಟರ್ ಬೇಕು ಅಂತ ಹೇಳ್ತಾರೆ ವಾರಕ್ಕೆ ಅರ್ಧ ದಿವಸ ಕಳಿಸಿದ್ರು ಕಳಿಸ್ತಾ ಇಲ್ಲ ಇವತ್ತೆಲ್ಲರೂ ಕೂಡ ಗರ್ಭಿಣಿ ಹೆಣ್ಮಕ್ಳುಗಳು ಏನಾಗಿದೆ ಅಂದ್ರೆ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಸ್ಕ್ಯಾನಿಂಗ್ ಹೋಗ್ಬೇಕು ಈ ಕೂಲಿ ಕಾರ್ಮಿಕ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದಾರ ಏನು ಇವತ್ತು ಸರ್ಕಾರ ಜಾರಿಗೆ ತಂದಿರತಕ್ಕಂತ ಯಾವುದೇ ಭಾಗ್ಯಗಳನ್ನು ಕೂಡ ನಾವು ಅದ್ರ ವಿರುದ್ಧ ಇಲ್ಲ ನಾವು ಬಾಗಿಗಳನ್ನ ತಂದಿರತಕ್ಕಂಥದ್ದು ತಾವು ತಂದಿದಿರ ಖಂಡಿತವಾಗ್ಲೂ ಅದನ್ನ ಜನ ಮೆಚ್ಚಿ ತಮ್ಗೆ ಅಧಿಕಾರಕ್ಕೂ ಕೂಡ ಕೊಟ್ಟಿದ್ದಾರೆ ಆದ್ರೆ ನಾವು ಹೇಳ್ತಕ್ಕಂಥದ್ದು ಏನು ಅಂತ ಅಂದ್ರೆ ಹಲವಾರು ಬಾಗಿಗಳನ್ನ ತಂದಿರ ಆ ಬಾಗಿಗಳಿರ್ತಕ್ಕಂಥ ನ್ಯೂನತೆಗಳನ್ನ ಸರಿ ಮಾಡ್ಕೊಳ್ಳಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಆ ಇವತ್ತು ಹಾಸ್ಪಿಟಲ್ಗಳಲ್ಲಿ ಹೋದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ಒಂದು ತಿಂಗಳ ಒಳಗಡೆ ನಮ್ಮ ಕ್ಷೇತ್ರದಲ್ಲಿ ಮೂರು ಹೆಣ್ಮಕ್ಳುಗಳು ಸತ್ ಹೋಗಿದ್ದಾರೆ ಯಾವ ಉದ್ದೇಶಕ್ಕೋಸ್ಕರ ನಿನ್ನೆ ಒಂದು ಇಲ್ಲಿ ಇದರಲ್ಲಿ ನಮ್ಮ ಸಕಲೇಶ್ಪುರದಲ್ಲಿ ವಿ ಎ ಆಗಿ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಮಗಳು ಇಪ್ಪತ್ತಾರು ವರ್ಷ ಪಾಪ ಹುಡುಗಿಗೆ ಹೆಣ್ಮಗಳು ಹೊಸದುರ್ಗದವರು ಮೊನ್ನೆ ಅವರು ಪಾಪ ಡೆಲಿವರಿ ಆಗಿದೆ ಸಿಸಿರಿನ್ ಆಗಿದೆ ಪಾಪ ಅಧಿಕ ರಸ್ತಸ್ರಾವದಿಂದ ಆ ಹೆಣ್ಮಗಳು ಪಾಪ ಮೃತಪಟ್ಟಿದ್ದಾಳೆ ಈ ಹಾಸ್ಪಿಟಲ್ ಸರಿಯಾಗಿ ಚಿಕಿತ್ಸೆ ಸಿಗ್ದಲ್ಲಿ ಇದೆಲ್ಲ ಆಗ್ತಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಸಕಲೇಶ್ಪುರದಲ್ಲಿ ಅದೇ ಒಂದು ಸಕಲೇಶ್ಪುರದಲ್ಲಿ ಅದು ಸೇಮ್ ಇದೇ ತರ ಪ್ರಾಬ್ಲಮ್ ಪಾಪ ಹೇಳ್ತೀನಿ ಹೆಣ್ಮಗಳು ಹೆಸರು ಹೇಳ್ತೀನಿ ಲುಬ್ನ ಸಾದಿ ಅಂತಕ್ಕಂಥ ಒಂದು ಹೆಣ್ಮಗಳು ಆ ಹುಡುಗಿನ ಸಮೇತ ಪಾಪ ಡೆಲಿವರಿ ಆಗಿದೆ ಸೀಸರಿಂಗ್ ಹೋದಂತಹ ಸಂದರ್ಭದಲ್ಲಿ ಅಧಿಕ ರಕ್ತಸ್ರಾವದಿಂದ ಒಂದು ವಾರ ಆಯ್ತು ಕೋಮ ಆಗಿ ಪಾಪ ಮೈಸೂರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ನೋಡ್ತೀವಿ ನಾವ್ ಹೇಳೋದೇನಂದ್ರೆ ಬೇರೆ ಬೇರೆ ಭಾಗ್ಯಗಳನ್ನ ಕೊಡೋದ್ರ ಜೊತೆಗೆ ಜನಗಳ ಆರೋಗ್ಯ ದೃಷ್ಟಿಯಿಂದ ಈ ಏನೀಗ ಗರ್ಭಿಣಿ ಆಗಿರ್ತಕ್ಕಂಥ ಹೆಣ್ಮಕ್ಕಳನ್ನ ಈ ಡೆಲಿವರಿ ಆಗ್ತಕ್ಕಂಥ ಸಂದರ್ಭ ಇರ್ಬೋದು ಸೀಸರಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಜಾಗ್ರತನ ವಹಿಸಿಕೊಂಡ್ರೆ ಎಷ್ಟೋ ಹೆಣ್ಮಕ್ಳು ಜೀವ ಉಳಿಸಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀರಿ ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಈ ಒಂದ್ ತಿಂಗಳು ಆಗಿರ್ತಕ್ಕಂಥದ್ದು ಬಾಳುಪೇಟೆಯ ಜೆ ಪಿ ನಗರದಲ್ಲಿ ಇರ್ತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕ ಹೆಣ್ಮಗಳು ಹೋಗಿ ಆಪರೇಷನ್ ಮಕ್ಕಳಾಗದ ರೀತಿಯಲ್ಲಿ ಆಪರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಹೆಣ್ಮಗಳು ಕೂಡ ಸಮೇತ ಅಧಿಕ ರಕ್ತಸ್ರಾವದಿಂದ ಮುತಿದೆ ಪಾಪ ಮಗು ಮೂರು ತಿಂಗಳು ಮಗು ನೋಡ್ರೆ ಹೊಟ್ಟೆ ಉರಿಯುತ್ತೆ ಕೂಲಿ ಮಾಡ್ಬೇಕು ಪಾಪ ಈ ರೀತಿ ನಾವು ಭಾಗ್ಯಗಳನ್ನ ಕೊಡೋದ್ರ ಜೊತೆಗೆ ಬಡವರ ಜೀವನ ಉಳಿಸ್ದು ಕೂಡ ಭಾರಿ ಮುಖ್ಯ ಈಗ ಸಕಲೇಶ್ಪುರ ಅಲ್ಲಿ ಸ್ಕ್ಯಾನಿಂಗ್ ಮಿಷನ್ ಬಂದು ಐದು ವರ್ಷ ಆಗಿದೆ ಆ ಸ್ಕ್ಯಾನಿಂಗ್ ಮಿಷನ್ಗೆ ಹೆಚ್ಚು ಒಂದು ಕೋಟಿ ರೂಪಾಯಿ ರೇಟ್ ಆದ್ರೆ ಆ ಸ್ಕ್ಯಾನಿಂಗ್ ಮಿಷನ್ ಆಪರೇಟ್ ಮಾಡ್ಲಿಕ್ಕೆ ಡಾಕ್ಟರ್ ಇಲ್ಲ ಅದೇನೋ ಕಾರ್ಡಿಯಾಲಜಿಸ್ಟ್ ಏನೋ ಬೇಕು ಅಂತ ಹೇಳ್ತಾರೆ ನಾನು ಹೇಳೋದೇನು ರೇಡಿಯಾಲಜಿಸ್ಟ್ ರೇಡಿಯಾಲಜಿಸ್ಟ್ ಡಾಕ್ಟರ್ ಬೇಕು ಅಂತ ಹೇಳ್ತಾರೆ ವಾರಕ್ಕೆ ಅರ್ಧ ದಿವಸ ಕಳ್ಸಿದ್ರು ಕಳಿಸ್ತಾ ಇಲ್ಲ ಇವತ್ತೆಲ್ಲರೂ ಕೂಡ ಗರ್ಭಿಣಿ ಹೆಣ್ಮಕ್ಳುಗಳೇನಾಗಿದೆ ಅಂದ್ರೆ ಹೊರಗಡೆ ಹೋಗಿ ಕೊಟ್ಟು ಸ್ಕ್ಯಾನಿಂಗ್ ಮಾಡ್ಸ್ಕೊ ಬರಬೇಕು ಈ ಕೂಲಿ ಕಾರ್ಮಿಕ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದ್ ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಕ್ಕಂಥದ್ದು ಎಲ್ಲರೂ ಕೂಡ ಈ ಕೂಲಿ ಕಾರ್ಮಿಕರು ಅವ್ರ ಹತ್ರ ಮೂರ್ ಸಾವಿರ ನಾಲ್ಕು ಸಾವಿರ ಕೊಟ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಅವಕಾಶ ಇಲ್ಲ ಈಗ ಕೋಟಿ ಗಟ್ಲೆ ಕೊಟ್ಟು ಇವತ್ತು ಸರ್ಕಾರದ ಇದರಲ್ಲಿ ಸ್ಕ್ಯಾನಿಂಗ್ ಮಿಷನ್ ತಂದಿಟ್ಟಿದ್ದಾರೆ ಆದ್ರೆ ರನ್ ಮಾಡ್ಲಿಕ್ಕೆ ಯಾರು ಜನ ಇಲ್ಲ ಈ ನಿಟ್ಟಿನಲ್ಲಿ ದಯವಿಟ್ಟು ಇದನ್ನ ಮಾಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ